ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹಾಯ್, ಒಬ್ಬರು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಆಗಲೇ ಟೈಮ್ ಬಂದು 1 o'clock ಆಗಿದೆ. ಸೊ ಉಪ್ಪು ಸಾಂಬಾರು ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಊಟಕ್ಕೆ. ಉಪ್ಪು ಸಾಂಬಾರು ಮಾಡಿ ಇವಾಗ ಮುದ್ದೆ ಕೂಡ ಮಾಡಬೇಕು, ಹಾಗೆ ಹಸ್ಬೆಂಡ್ ಬಾಕ್ಸ್ ಕಟ್ಟೋಣ ಅಂತ ಚಪಾತಿ ಕೂಡ ಲಟ್ಟಿಸ್ಬೇಕು. ಸೊ ಬೆಂಡೆಕಾಯಿ ಪಲ್ಯ ಹಾಗೆ ಚಪಾತಿ ಎರಡೂ ಅವ್ರಿಗೆ ಲಂಚ್ ಇದು ಬಾಕ್ಸ್ ಕಟ್ತೀನಿ. ಸೊ ಹಾಗೆ ಫ್ರೆಂಡ್ಸ್, ವ್ಲಾಗ್ನ ಕಂಟಿನ್ಯೂ ಕೂಡ ಮಾಡ್ತೀನಿ. ಹಾಗೆ ತುಂಬ ಜನ ಸುಮಾರು ಕಮೆಂಟ್ಗಳು ಹಾಕಿದ್ರಿ, ಏನು ತುಂಬ ಕ್ವಶನ್ಸ್ ಎಲ್ಲ ಕೇಳಿದ್ರಿ. ಸೊ ಆ ಕ್ವಶನ್ಸ್ಗೆಲ್ಲ ಖಂಡಿತವಾಗಿಯೂ ಆನ್ಸರ್ ಮಾಡ್ತೀನಿ, ಮತ್ತು ಹೇಳಿದೆ ನಾನು ಅದ್ರ ರಿಲೇಟೆಡ್ ಒಂದು ವ್ಲಾಗ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂತ ಅಂದ್ಬಿಟ್ಟು. ಸೊ ಖಂಡಿತವಾಗಿಯೂ ಫ್ರೆಂಡ್ಸ್, ನೀವು ಕೇಳೋ ಎಲ್ಲ ಪ್ರಶ್ನೆಗಳಿಗೆ ನಾನು ವ್ಲಾಗಲ್ಲಿ ಆನ್ಸರ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಮತ್ತು ಅದಕ್ಕೆ ರಿಲೇಟೆಡ್ ಆಗಿ ಒಂದು ವ್ಲಾಗ್ನ ಮಾಡಬೇಕು ಅಂತ ಕೂಡ ಅಂದ್ಕೊಂಡಿದ್ದೀನಿ. ಏನಕ್ಕಂದರೆ ಎಲ್ಲರಿಗೂ ತುಂಬ ಜನ ನಮ್ಮ ಲೈಫ್ ಬಗ್ಗೆ ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಸೊ ನಾವೆಲ್ಲಾನು ಶೇರ್ ಮಾಡ್ತೀವಿ ಅಂದರೆ ಕೆಲವೊಂದನ್ನು ಖಂಡಿತವಾಗಿ ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಳೇಬೇಕು, ಯಾಕಂದರೆ ನಿಮಗೂ ಆ ಕ್ಯೂರಿಯಾಸಿಟಿ ಇರುತ್ತೆ. ನೀವು ಕೇಳ್ತಿದ್ದೀರಾ ಅಂದರೆ ನಾನು ಕೂಡ ಅದಕ್ಕೆ ಉತ್ತರ ಹೇಳಬೇಕು. ಸೊ ಹಾಗಾಗಿ ಖಂಡಿತವಾಗಿಯೂ ನಾನು ವ್ಲಾಗಲ್ಲಿ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರನ ಶೇರ್ ಮಾಡ್ತೀನಿ. ಹಾಗೆ ಫ್ರೆಂಡ್ಸ್, ಊಟಕ್ಕೆ ಮುದ್ದೆ ಕೂಡ ಮಾಡ್ತಾ ಇದ್ದೀನಿ. ಹಾಗೆ ಸೊಪ್ಪು ಮತ್ತು ಬೇಳೆ ಸಾಂಬಾರು ನೋಡಿ ರೆಡಿ ಆಗ್ತಾ ಇದೆ, ಕುದಿತಾ ಇದೆ. ಹಾಗೆ ಫ್ರೆಂಡ್ಸ್, ಈಗ ತಾನೇ ಊಟ ಎಲ್ಲ ಮುಗಿಸ್ಬಿಟ್ಟು ಕೂತಿದ್ದೀನಿ. ಸೊ ಹಸ್ಬೆಂಡ್ ಡ್ಯೂಟಿಗೆ ಹೊರಡ್ತಾ ಇದ್ರು, ಅವ್ರು ಕಳ್ಸೋಣ ಅಂತ ಅಂದ್ಬಿಟ್ಟು. ಹಾಗೆ ಸೌರ ಕಲೆಕ್ಷನ್ನಲ್ಲಿ ನೆನ್ನೆ ಸ್ಯಾರಿಗಳು ತುಂಬ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಎಲ್ಲ ಸೋಲ್ಡ್ ಔಟ್ ಆಗಿದೆ, ಒಂದು ಕೂಡ ಉಳ್ಕೊಂಡಿಲ್ಲ ಅದರಲ್ಲಿ. ಸೊ ಇನ್ನೂ ಬರ್ತಾನೆ ಇದೆ ಅದಕ್ಕೆ. ಸೊ ಆರ್ಡರ್ಸ್ ಬರ್ತಾ ಇದೆ, ನೋಡೋಣ ಮತ್ತೆ ಬರುತ್ತಾ ಅದು ಅಂತ ಹೇಳ್ಬಿಟ್ಟು. ಮತ್ತೆ ಫ್ರೆಂಡ್ಸ್, ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಸಾಫ್ಟ್ ಸಿಲ್ಕ್ ಕೂಡ ಅವೈಲಬಲ್ ಇದೆ. ನಾನು ಆಲ್ರೆಡಿ ಶಾರ್ಟ್ಸ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಇದರಲ್ಲೂ ತೋರಿಸ್ತೀನಿ ನಿಮಗೆ. ನಿಮಗೆ ಬೇಕು ಅಂತ ಹೇಳಿದ್ರೆ ಸೌರ ಕಲೆಕ್ಷನ್ ಪೇಜ್ನ ವಿಸಿಟ್ ಮಾಡಿ ಬೈ ಮಾಡ್ಬೋದು. ಹಾಗೆ ಫ್ರೆಂಡ್ಸ್, ಈ ಮಳೆ ಅಂತೂ ಏನಂದರೆ ಕಂಟಿನ್ಯೂಸ್ ಬರ್ತಾನೆ ಇದೆ. ಅಂದರೆ ಮಧ್ಯ ಬಿಡುವು ಕೊಟ್ಟಿತ್ತು, ಅಷ್ಟು ಮಳೆ ಇರಲಿಲ್ಲ. ನಾವು ಸಿಟಿಗೆಲ್ಲ ಹೋಗಿ ಬಂದ್ವಿ ಅವಾಗ ಸ್ವಲ್ಪ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಎಷ್ಟು ಮಳೆ ಬೀಳ್ತಾ ಇದೆ ಅಂತ. ಇನ್ನೂ ಮಳೆ ಕಡಿಮೆನೇ ಆಗಿಲ್ಲ. ಅದಷ್ಟೇ ಅಂದರೆ ನಾನು ಇವತ್ತು ಸ್ವಲ್ಪ ಹೊರಗಡೆ ಕೆಲಸಗಳು ಇರೋದ್ರಿಂದ ಸೊ ಮನೆಯೆಲ್ಲ ನೋಡಿ ಇನ್ನೂ ಸ್ವಲ್ಪ ನಾನು ಕ್ಲೀನ್ ಮಾಡೋ ಕೆಲಸಗಳಿದೆ, ಸ್ವಲ್ಪ ಮೆಸ್ಸಿ ಆಗಿದೆ. ಏನಕ್ಕಂದರೆ ನನಗೆ ಅಷ್ಟೊಂದು ಕೆಲಸಗಳ ನಡುವೆ ಇದು ನಂಗೆ ಅಷ್ಟು ಕಂಪ್ಲೀಟಾಗಿ ಮಾಡೋಕ್ಕಾಗಿಲ್ಲ. ಸೊ ಇವಾಗ ನಾನು ಫಸ್ಟ್ ಏನು ಮಾಡ್ತೀನಿ ಅಂದರೆ ಫುಲ್ ಮಳೆ ಬರ್ತಾ ಇದೆ, ಇವಾಗ ಒಂದು ಕಪ್ ಚಹಾ ಮಾಡಿಕೊಂಡು ಟೀನ ಕುಡಿದ್ಬಿಟ್ಟು ಆಮೇಲೆ ನನ್ನ ಕೆಲಸಗಳನ್ನ ಶುರು ಮಾಡ್ತೀನಿ. ಸೊ ಹಾಗಾಗಿ ಇವಾಗ ಫಸ್ಟು ಕಿಚನ್ಗೆ ಹೋಗ್ತೀನಿ. ಕಿಚನ್ಗೆ ಹೋಗಿ ಮೊದಲು ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಅಷ್ಟು ಚಳಿ ಆಗ್ತಾ ಇದೆ, ಮಳೆ ಬರ್ತಾ ಇರೋದಕ್ಕೂ ಅದಕ್ಕೂ. ಆಮೇಲೆ ಹಂಗೆ ಮನೆ ಕ್ಲೀನಿಂಗ್ ಕೂಡ ಮಾಡೋದಕ್ಕೆ ಶುರು ಮಾಡ್ತೀನಿ. ಟೀ ರೆಡಿ ಆಗ್ತಾ ಇದೆ, ಇನ್ನೂ ಸ್ವಲ್ಪ ಟೀ ಪುಡಿ ಎಲ್ಲ ಚೆನ್ನಾಗಿ ಬೆಂದು ಅದು ಕಲರ್ ಎಲ್ಲ ಬಿಡಬೇಕು. ಹಾಗೆ ಫ್ರೆಂಡ್ಸ್, ಮಳೆ ಇನ್ನೂ ಬೀಳ್ತಾ ಇದೆ, ಇನ್ನೂ ಜಾಸ್ತಿನೇ ಆಯಿತು, ಕಡಿಮೆ ಆಗುತ್ತೆ ಆಗುತ್ತೆ ಅಂತ ಅಂದ್ಕೊಳ್ತಾ ಇದೆ, ಬಟ್ ಆಗೇ ಇಲ್ಲ. ಈಗ ತಾನು ಜಸ್ಟ್ ಟೀ ಕೂಡ ಮಾಡ್ಕೊಂಡು ಬಂದೆ, ಕುಡಿದ್ಬಿಟ್ಟು ನಾನು ಇನ್ನು ಬೇರೆ ಕೆಲಸಗಳೆಲ್ಲ ಮಾಡೋಣ ಅಂತ ಅಂದ್ಬಿಟ್ಟು. ಸಿಕ್ಕಾಪಟ್ಟೆ ಕೆಲಸ ಇದೆ, ಎಲ್ಲ ಮುಗಿಸ್ಬೇಕು. ಅಷ್ಟಲ್ಲಿ ಚಿಂಟು ಬೇರೆ ಇದ್ ಕೇಳ್ತಿದ್ದಾಳೆ, ಪಕೋಡನಾದರೂ ಮಾಡು ಮಮ್ಮಿ ಹಾಕ್ಕೊಡಿ ಅಂತ. ಸೊ ಇವಾಗ ಅವಳಿಗೆ ಒಂದು ಸ್ವಲ್ಪ ಪಕೋಡ ಹಾಕ್ಕೊಡ್ಬೇಕು. ಹಾಗೆ ಫ್ರೆಂಡ್ಸ್, ಈಗ ತಾನೇ ಚಿಂಟು ಅವಳು ಕೂಡ ಕಾಲೇಜಿಂದ ಎಲ್ಲ ಬಂದು ಇದ್ ಕೇಳ್ತಿದ್ದಾಳೆ, ಪಕೋಡ ಏನಾದರೂ ಮಾಡು ಮಮ್ಮಿ, ಮಳೆ ಬರ್ತಿತ್ತಲ್ಲ ನೋಡಿದ್ರೆ ಎಷ್ಟು ಮಳೆ ಇದೆ ಅಂತ ಹೇಳ್ಬಿಟ್ಟು. ಸೊ ಮಳೆಯಲ್ಲಿ ನೆನ್ಕೊಬಂದು ಪಕೋಡ ಕೇಳ್ತಾ ಇದ್ದಾಳೆ, ಹಾಗಾಗಿ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಇವಾಗ ಮಾಡ್ತಾ ಇದ್ದೀನಿ. ಅವಳು ಅದೇ ಸಮಯಕ್ಕೆ ಬಂದು ಕೇಳಿದ್ಲು ಮಾಡಿಕೊಡಿ ಅಂತ ಹೇಳಿ. ಹಾಗೆ ನಾನು ಸ್ವಲ್ಪ ಪಕೋಡ ಥರನೂ ಮಾಡಲಿಲ್ಲ, ಸ್ವಲ್ಪ ಹಾರ್ಡಾಗಿ ಸ್ವಲ್ಪ ಹಾಗೆ ಈರುಳ್ಳಿ ಬಜ್ಜಿ ಥರನೇ ಮಾಡಿದೆ. ಸ್ವಲ್ಪ ಈರುಳ್ಳಿನ ಉದ್ದುದ್ದಕ್ಕೆ ಹಚ್ಕೊಂಡು ಮಾಡ್ಕೊಡ್ತೀನಿ. ಈ ವೆದರ್ಗೆ ಅಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ನಮಗೂ ಅಷ್ಟೇ ತಿನ್ನಲಿಕ್ಕೆ, ಅವಳಿಗೂ ಅಷ್ಟೇ. ಅವಳಿಗೆ ಅಂತ ಹೇಳ್ತಿರ್ತೆ, ನನಗೂ ಅನ್ನಿಸ್ತಿರುತ್ತೆ ಹ್ಞೂ ತಿನ್ಬೇಕೇನಾದರೂ ಅಂತ ಅಂದ್ಕೊಂಡು. ಆಮೇಲೆ ಫೈನಲಿ ಆಯಿತು, ಊಟ ಹಾಕ್ಕೊಂಡು ಮಾಡು ಅಂತ ಹೇಳಿಬಿಟ್ಟು ಅವಳಿಗೆ ಹೇಳಿ ನಾನು ಅದು ಬಜ್ಜಿ ಮಾಡಿಕೊಟ್ಟಿದ್ದೀನಿ. ಹಾಗೆಯೇ ಫ್ರೆಂಡ್ಸ್, ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ಅದೇ ಚಿಂಟು ಎಲ್ಲ ಊಟ ಹಾಕೊಟ್ಬಿಟ್ಟು ಅವಳನ್ನು ಊಟ ಹಾಕ್ಕೊಂಡು ಮಾಡಿದ್ಲು. ಬಜ್ಜಿ ಪಕೋಡ ಮಾಡ್ತೀನಿ ಅಂತೇಳಿ ಅದು ಮಾಡಿಲ್ಲ ನಾನು, ಈರುಳ್ಳಿ ಬಜ್ಜಿ ಆಗುತ್ತದು. ಸೊ ಇಬ್ಬರು ತಿನ್ಬಿಟ್ಟು ಹಂಗೆ ಮಾತಾಡ್ತಾ ಕೂತಿದ್ವಿ. ಸ್ವಲ್ಪ ಹಳೇದೆಲ್ಲ ನೆನೆಸ್ಕೊಂಡು ಏನು ಮಾತಾಡ್ತಾ ನಿಜವಾಗ ನಮ್ಮ ಡ್ಯಾಡಿ ತುಂಬ ನೆನೆಸ್ಕೊಳ್ತಾ ಇದ್ವಿ ಸಮಯದಲ್ಲಿ. ಏನಂತ ಅಂದರೆ ಅವಳಿಗೆ ಲಾಸ್ಟ್ ನಮ್ಮ ಡ್ಯಾಡಿ ತೀರ್ಕೊಳ್ಳೋ ಸ್ವಲ್ಪ ದಿನ ಅನ್ನೋ ಹಂಗೆ ಇಷ್ಟು ಒಂದು ತಿಂಗ್ಳು ಅನಿಸುತ್ತೆ, ಒಂದು 20 days ಒಂದು ಮಂತ್ ಅಷ್ಟೇ ಕರೆಕ್ಟಾಗಿ. ಆ ಸಮಯದಲ್ಲಿ ಚಿಂಟುಗೆ ಕಾಲ್ಗೆಜ್ಜೆ ತೆಗೆದು ಕೊಟ್ಟಿದ್ರು, ಹಾಕೊಳ್ಳಿ ಮೊಮ್ಮಗಳು ಅಂತ ಅಂದ್ಬಿಟ್ಟು ಕಾಲ್ಚೆನ್ ತೆಗೆದು ಕೊಡ್ತೀನಿ ಚಿಂಟುಗೆ ಬಾ ಅಂತ ಅಂದ್ಬಿಟ್ಟು. ನಾವು ಅವಾಗ ಕೇರ್ ನಗರದಲ್ಲಿ ಇದ್ವಿ, ಅಲ್ಲಿಗೆ ಬಂದು ನನ್ನನ್ನು ಕರ್ಕೊಂಡು ಹೋಗಿ ಜ್ಯುವೆಲ್ರಿ ಶಾಪ್ಗೆ ಅವಳಿಗೆ ಅಂತ ಹೇಳಿ ಕಾಲ್ಗೆಜ್ಜೆ ಕೊಡಿಸಿದ್ರು.
ಸೊ ಅದೆಲ್ಲ ತುಂಬ ನೆನಪಾಗ್ತಾ ಇತ್ತು ನನಗೆ ಇವತ್ತು. ಡ್ಯಾಡಿ ತುಂಬ ನೆನಪಾಗ್ತಾ ಇದ್ರು, ಮತ್ತು ಅದು ಲಾಸ್ಟ್ ಅದ್ಕೊಂಡು ನಾನು ಅದನ್ನು ಅದಕ್ಕೆ ಹಂಗೆ ಇಡೋಣ, ಅದನ್ನು ಡ್ಯಾಡಿ ಕೊಡಿಸಿದ್ದು. ಅವ್ರು ಸಾಯಿ ಸ್ವಲ್ಪ ದಿನ ನನಗೆ ಅವ್ರು ಚಿಕ್ಕವಳಿಂದ ಆಗ್ತಾ ಇದ್ಲು ಗೆಜ್ಜೆ, ಅದೆಲ್ಲ ಹಂಗೆ ಇತ್ತು. ಆಮೇಲೆ ಕೊನೆಗೆ ಡ್ಯಾಡಿ ಹೊಸದು ಹಾಕು ಅವಳಿಗೆ, ಬರೀ ಕಾಲಲ್ಲೇ ಇರ್ತಾರಲ್ಲ, ಅವಳು ಹಾಕೊಳ್ಳೋದೇ ಇಲ್ಲ ಈಗಲೂ, ಅವಳಿಗೆ ಇಂಟ್ರೆಸ್ಟ್ ಇಲ್ಲ ಅದು ಹಾಕೊಳ್ಳೋಕ್ಕೆ. ಬಟ್ ಅವಾಗಲೂ ಹಂಗೆ ಮಾಡ್ತಾ ಇದ್ಲು, ಅಂದರು ಡ್ಯಾಡಿ ತೆಗೆದುಕೊಟ್ಟಿದ್ರು ಹಾಕೊಡು ಅಂತ. ಡ್ಯಾಡಿಗೆ ಅದೆಲ್ಲ ನಾವುಗಳು ಹಾಕೊಳ್ಳೋದು ಅಷ್ಟೇ, ಅವ್ರಿಗೆ ಇಷ್ಟ ಹೆಣ್ಮಕ್ಳು ಹಾಕೋಬೇಕು ಅಂತ. ಅವಾಗ ನಾವು ಚಿಕ್ಕವ್ರು ಇರ್ಬೇಕಾದ್ರೂ ಎಲ್ಲ ತೆಗೆದುಕೊಟ್ಟಿದ್ರು. ಸೊ ಅದ್ರ ಬಗ್ಗೆನೇ ಎಲ್ಲ ನೆನೆಸ್ಕೊಂಡು ಮಾತಾಡ್ಕೋತಾ ಇದ್ವಿ. ಹಾಗೇ ಎಷ್ಟು ಚೆನ್ನಾಗಿತ್ತು, ಎಷ್ಟು ಮಿಸ್ ಮಾಡ್ಕೋತೀನಿ ಅಂತ ಅಂದರೆ ತುಂಬ ಮಿಸ್ ಮಾಡ್ಕೋತೀನಿ. ಅದೇ ಒಂದು ಅಷ್ಟು ನೆನಪಾಗ್ತಾ ಇರುತ್ತೆ ಮಧ್ಯೆ ಮಧ್ಯೆ, ಸಾರಿ ನನಗೆ ಗೊತ್ತಿರಲ್ಲ ಅಂತ ಮಧ್ಯೆ ಮಧ್ಯೆ ಬರ್ತಾ ಇರುತ್ತೆ. ಎಷ್ಟೊಂದು ಸಲ ಎಲ್ಲ ನೋಟಿಸ್ ಮಾಡಿಬಿಟ್ಟು ಇರಕ್ಕೆ ಅದು ನೆನ್ ಬಳಸ್ತೀಯಾ ಅಂತ, ನನಗೆ ಗೊತ್ತಿರಲ್ಲ ಕೆಲವೊಂದು ಸತ ಬಂದ್ಬಿಟ್ಟಿರುತ್ತೆ ನಮಗೆ ಗೊತ್ತಿಲ್ಲದಂಗೆ ಕೆಲವೊಂದು ಪದಗಳು. ಆಮೇಲೆ ಹಾಗೆ ಫ್ರೆಂಡ್ಸ್ ಇನ್ನೊಂದು ಕೇಳ್ತಾಯಿದ್ರಿ ಏನಂತ ಹೇಳಿದ್ರೆ, ರಮ್ಯಾ ಅವರು ಬ್ಲೌಸ್ ಸ್ಟಿಚ್ ಮಾಡಿಸ್ತಾರಲ್ವಾ, ಅದು ಎಲ್ಲಿ ಮಾಡಿಸ್ತಾರೆ ಅಂತ ಅಂದ್ಬಿಟ್ಟು ಮೋತಿ ಫ್ಯಾಷನ್ ಅಂತ ಹೇಳಿದ್ವಿನಿ. ನಾನು ಕೂಡ ಒಂದು ವ್ಲಾಗಲ್ಲೆಲ್ಲ ತೋರಿಸಿದ್ದೀನಿ ಫ್ರೆಂಡ್ಸ್, ಅಲ್ಲೇ ಸ್ಟಿಚ್ ಮಾಡಿಸೋದು ಅಂತ ಅಂದ್ಬಿಟ್ಟು. ಮೀನಾ ಬಜಾರಲ್ಲಿ, ಮೈಸೂರಲ್ಲಿ ಮೀನಾ ಬಜಾರ್ ಬರುತ್ತೆ, ಮೀನಾ ಬಜಾರಲ್ಲಿ ಮಸ್ಜಿದ್ ಇದೆ, ಅಲ್ಲಿಂದ ಹೋದ್ರೆ ಆ ಮಸ್ಜಿದ್ ಆಪೋಸಿಟೇ ಬರುತ್ತೆ ರೋಡು, ಆ ರೋಡಲ್ಲಿ ಇದೆ ಮೋತಿ ಫ್ಯಾಷನ್ ಅಂತ ಅಂದ್ಬಿಟ್ಟು. ಚೆನ್ನಾಗಿ ಮಾಡ್ತಾರೆ ವರ್ಕ್ ಎಲ್ಲ, ಚೆನ್ನಾಗಿ ಮಾಡ್ತಾರೆ. ರಮ್ಯನ್ ಮದುವೆಲ್ಲೆಲ್ಲ ಕೂಡ ನಾವು ಅಲ್ಲೇ ಮಾಡಿಸಿದ್ದು, ಹಂಗಾಗಿ ರೆಗ್ಯುಲರ್ ಆಗಿ ಅಲ್ಲೇ ಕೊಡ್ತಿದ್ವಿ, ಇನ್ನೇನು ಚೇಂಜ್ ಮಾಡಿಲ್ಲ ಸ್ಟಿಚ್ ಮಾಡಿಸೋದು ಬ್ಲೌಸ್ನ. ಕೇಳಿದ್ರಿ ಒಬ್ಬರು ನಮ್ಮ ಸಬ್ಸ್ಕ್ರೈಬರು, ಹಾಗಾಗಿ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ, ನೀವು ಅಡ್ರೆಸ್ ಕೇಳಿದ್ರಿ ಅಂತ ಅಂದ್ಬಿಟ್ಟು. ಹಾಗೆ ಇನ್ನು ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಬರ್ತಾ ಇದೆ ಫ್ರೆಂಡ್ಸ್, ನಾನು ಮನೆಯೆಲ್ಲ ಕ್ಲೀನ್ ಮಾಡೋದಕ್ಕೆ ಶುರು ಮಾಡಬೇಕು. ನನಗೆ ಒಂದು ಬರೀ ಅಲ್ಲಿ ಇಲ್ಲಿ ಓಡಾಡೋದ್ರಿಂದ ಇನ್ನೂ ಶುರು ಮಾಡೋಕ್ಕಾಗಿಲ್ಲ, ಬಟ್ ನಾಳೆಯಿಂದ ಒಂದೊಂದೇ ರೂಮು ಆ ಥರ ಎಲ್ಲ ಕ್ಲೀನ್ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಯಪ್ಪ ಹೆಣ್ಮಕ್ಳಿಗೆ ಏನಂದರೆ ಹಬ್ಬ ಬಂತು ಅಂದರೆ ಮನೆಯೆಲ್ಲ ಕ್ಲೀನ್ ಮಾಡೋದು, ಇಟ್ಕೊಳ್ಳೋ ತನಕ ನಮಗೆ ಕಷ್ಟ ಅಂತಲೇ ಅನ್ನಿಸ್ತಿರುತ್ತೆ, ಹೆಂಗಪ್ಪ ಶುರು ಮಾಡೋದು ಏನು ಮಾಡೋದು ಅಂತ ಅನ್ನಿಸ್ತಿರುತ್ತೆ. ಬಟ್ ಆಮೇಲೆ ಏನಂತ ಅಂದರೆ ಅಡ್ಜಸ್ಟ್ ಆಗ ಸರಿ ಹೋಗ್ಬಿಡುತ್ತೆ, ಯಾಕಂದರೆ ಯಾವ ಮೂಲೆನೂ ಬಿಡಲ್ಲ ನಾವು, ಅಲ್ಲಿ ಇಲ್ಲಿ ಎಲ್ಲಾನು ಕ್ಲೀನ್ ಮಾಡಾಕ್ಬಿಡ್ತೀವಿ. ಬಟ್ ಇಟ್ಕೊಳ್ಳೋವರೆಗೂ ಅಯ್ಯೋ ಹೆಂಗೆ ಮಾಡೋದು, ಹೆಂಗಪ್ಪ ಶುರು ಮಾಡೋದು ಅಂತ ಅನ್ನಿಸ್ತಿರುತ್ತೆ, ನನಗೂ ಹಂಗೆ ಅನ್ನಿಸ್ತಿದೆ. ಬಟ್ ನಾಳೆಯಿಂದ ನಾನು ಕೂಡ ಇನ್ನು ಮನೆಯೆಲ್ಲ ಕ್ಲೀನ್ ಮಾಡೋದಕ್ಕೆ ಶುರು ಮಾಡಬೇಕು. ವರಮಹಾಲಕ್ಷ್ಮಿ ಹಬ್ಬದ ಜೊತೆಗೆ ಇನ್ನೊಂದು ನಮಗೆ ಮಕ್ಕಿ ಹಬ್ಬನೂ ಬರುತ್ತೆ, ಪಕ್ಷ. ಅದು ನಾವು ಆ್ಯಕ್ಚುಲಿ ಇಲ್ಲಿ ಮಾಡೋದಿಲ್ಲ ಮೈಸೂರಲ್ಲಿ, ಅಲ್ಲಿ ಕೇರ್ ನಗರದಲ್ಲೇ ಮಾಡೋದು, ಅಲ್ಲಿಗೆ ಹೋಗಿ ಅಂದರೆ ಮಕ್ಕೆ ಕಲ್ಲು ಇರುತ್ತಲ್ವಾ ಅಲ್ಲೇ ನಾವು ಎಡೆ ಎಲ್ಲ ಇಡಬೇಕು. ಸೊ ಹಾಗಾಗಿ ಇಲ್ಲಿ ಏನು ಮಾಡೋದಿಲ್ಲ, ಅಲ್ಲೇ ಮಾಡೋದು ನಮ್ಮ ಮೈದನ ಮನೆ ಮತ್ತು ನಾವು ಇಬ್ಬರು ಸೇರಿ ಒಟ್ಟಿಗೆ ಮಾಡ್ತೀವಿ. ಹಾಗಾಗಿ ಮನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಲೇಬೇಕು, ಒಂದು ಕಡೆಯಿಂದ ಎಲ್ಲ ಕೆಲಸಗಳನ್ನು ಶುರು ಮಾಡಬೇಕು. ಅಂದರೂ ಆ ಮಾಡೋ ತನಕನೂ ನನಗೆ ಹೆಂಗಪ್ಪ ಮಾಡೋದು, ನಾಳೆಯಿಂದ ಹೆಂಗಪ್ಪ ಮಾಡೋದಂತ ಅನ್ನಿಸ್ತಾನೆ ಇದೆ, ಶುರು ಮಾಡಿಬಿಡ್ತೀನಿ ನಾಳೆಯಿಂದ. ಹಾಗೆ ಫ್ರೆಂಡ್ಸ್ ಇನ್ನೊಂದು ಏನಂತ ಹೇಳಿದರೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೆಲವೊಂದು ಸ್ಯಾರಿಗಳು ಸೌರ ಕಲೆಕ್ಷನ್ನಲ್ಲಿ ಬಂದಿದೆ, ಅಂದರೆ ಸಾಫ್ಟ್ ಸಿಲ್ಕು ಕಡಿಮೆ ರೇಟಿಗೆ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಎಲ್ಲ. ಸೊ ಅದು ಕೂಡ ಶೇರ್ ಮಾಡ್ತೀನಿ ನೋಡಿ. ಇದು ಒಂಥರ ಪಿಂಕಿಶ್ ಥರ, ರೆಡ್ಡು ಪಿಂಕಿಶು ಮತ್ತು ಗ್ರೀನ್ ಬಂದಿದೆ ನೋಡಿ, ಎರಡು ಡಬಲ್ ಶೇಡಲ್ಲಿ ಬರುತ್ತೆ, ಬಾರ್ಡರ್ ಬರುತ್ತೆ, ಗ್ರೀನ್ ಕಲರ್ ಬ್ಲೌಸ್ ಬರುತ್ತೆ, ಚೆನ್ನಾಗಿದೆ. ಕಲರ್ಸ್ಗಳಲ್ಲೂ ತುಂಬ ಚೆನ್ನಾಗಿದೆ, ಒಂದಕ್ಕಿಂತ ಒಂದು ಕಲರ್ಸ್ ಚೆನ್ನಾಗಿದೆ. ಇದು ಬಂದು ಗ್ರೀನು ಮತ್ತು ರೆಡ್ ಕಾಂಬಿನೇಷನಲ್ಲಿ. ಹಾಗೆ ನಿಮ್ಗೆ ಏನಾದರೂ ಬೇಕು ಅಂತ ಹೇಳಿದ್ರೆ ಸೌರ ಕಲೆಕ್ಷನ್ ಪೇಜ್ಗೆ ಇನ್ಸ್ಟಾಗ್ರಾಮಲ್ಲಿ ವಿಸಿಟ್ ಮಾಡಿ ನೀವು ಕೂಡ ಬೈ ಮಾಡ್ಬೋದು. ಹಾಗೆ ಫ್ರೆಂಡ್ಸ್ ತುಂಬ ಜನ ಇಲ್ಲೇ ಕಮೆಂಟ್ ಆಗ್ತಾ ಇದ್ರಿ, ನಾನು ಹೇಳಿದೆ ನಿಮ್ಗೆ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಸೌರ ಕಲೆಕ್ಷನ್ ಪೇಜನ್ನ ಫಾಲೋ ಕೊಟ್ಟು ಅಲ್ಲಿ ಡಿ ಎಂ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಮೆಸೇಜ್ ಅಲ್ಲೇ ರಿಪ್ಲೈ ಸಿಗುತ್ತೆ ನಿಮಗೆ ಸೌರ ಕಲೆಕ್ಷನ್ ಪೇಜಲ್ಲೇನೆ. ಇದು ಒಂಥರ ಚೆನ್ನಾಗಿದೆ, ಎರಡು ಥರ ಗ್ರೀನ್ ಅವೈಲಬಲ್ ಇದೆ. ಇದು ನೋಡಿ ನೇವಿ ಬ್ಲೂ ಮತ್ತು ರೆಡ್ ಕಾಂಬಿನೇಷನ್, ತುಂಬ ರಿಚ್ ಆಗಿದೆ, ಫುಲ್ ಗ್ರ್ಯಾಂಡ್ ಆಗಿದೆ ಇದು ಸ್ಯಾರಿ ಅಂತೂ, ಸಖತ್ ಇಷ್ಟ ಆಯಿತು ನೋಡಿದ್ರಲ್ಲ. ಇದರಲ್ಲೂ ಡಿಫ್ರೆಂಟ್ ಕಲರ್ಸ್ ಅವೈಲಬಲ್ ಇದೆ. ಹಾಗೆ ಫ್ರೆಂಡ್ಸ್ ಟೈಮ್ ಕೂಡ ಆಯ್ತಾ ಬರ್ತು, ಇನ್ನು ಬೇರೆ ಕೆಲಸಗಳೆಲ್ಲ ಮುಗಿಸ್ಬೇಕು ಆಲ್ಮೋಸ್ಟ್, ಅಂದರೆ ಮನೆ ಕೆಲಸ ಎಲ್ಲ ಮಾಮೂಲಿ ಈವ್ನಿಂಗ್ದು ಏನಿದೆ ಸ್ವಲ್ಪ ಕೆಲಸಗಳು ಮಾಡಿದ್ದೀನಿ, ಬಟ್ ಹಬ್ಬದ ಕೆಲಸಗಳು ಇನ್ನು ನೆಕ್ಸ್ಟು ನಾನು ನಾಳೆಯಿಂದ ಶುರು ಮಾಡಬೇಕು. ಈಗಲಿಂದ ನೆನೆಸ್ಕೊಂಡ್ರೇ ಒಂಥರ ಆಗ್ತದೆಪ್ಪ ಹೆಂಗೆ ಮಾಡೋದು ಮಾಡೋದು ಅಂತ, ನಾನು ಅವಾಗಲೇ ಹೇಳ್ದಂಗೆ ಇಟ್ಕೊಳ್ಳೋ ತನಕ. ಬಟ್ ಆಮೇಲೆ ಅದು ಇದು ಅಂತ ಯಾವುದು ಬಿಡಲ್ಲ, ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊ ಬಂದಿರ್ತೀವಿ. ಹಾಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ
ಸ್ಯಾರಿ ಉಡ್ಸೋದಕ್ಕೆ ನಾನು ಯಾವ ಸ್ಯಾರಿ ಇನ್ನೂ ಉಡ್ಸೋದು ಅಂತ ಡಿಸೈಡ್ ಮಾಡ್ಕೊಂಡಿಲ್ಲ. ಅದು ಸ್ಯಾರಿ ಕೂಡ ನಾನು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಫ್ರೆಂಡ್ಸ್ ಯಾವ ಸ್ಯಾರಿ ಉಡಿಸ್ತೀನಿ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಫ್ರೆಂಡ್ಸ್, ಇವತ್ತಿನ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.